ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಜುಲೈ 14. ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿಂದು ಆಷಾಢ ಮಾಸದ 4ನೇ ಹಾಗೂ ಕೊನೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಮೂಲ ಮೂರ್ತಿಗೆ ಮಹಾಲಕ್ಷ್ಮಿಯ ಅಲಂಕಾರವನ್ನು ಹಾಗೂ ಶ್ರೀ ಚಾಮುಂಡೇಶ್ವರಿಯ ಉತ್ಸವ ಮೂರ್ತಿಗೆ ನಾಗಲಕ್ಷ್ಮಿಯ ಅಲಂಕಾರವನ್ನು ಮಾಡಿ ಪೂಜೆಯನ್ನು ನಡೆಸಿದ್ದು ವಿಶೇಷವಾಗಿತ್ತು ಮತ್ತು ಆಕರ್ಷಣೀಯವಾಗಿತ್ತು. ಆಷಾಢ ಶುಕ್ರವಾರದ ಹಿನ್ನೆಲೆ ಚಾಮುಂಡಿ ಬೆಟ್ಟದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಪೂಜಾ ಮಹೋತ್ಸವವು ಸಂಭ್ರಮದ ಮನೆ ಮಾಡಿತ್ತು. ಇದರ ಜೊತೆಗೆ ಬೆಂಗಳೂರಿನವರಿಂದ ದೇವಾಲಯದ ಒಳ ಮತ್ತು ಹೊರಭಾಗಗಳಲ್ಲಿ ವಿವಿಧ ಬಗೆಯ ಹೂಗಳಿಂದ ದೇವಸ್ಥಾನದ ಸುತ್ತಲೂ ವಿಶೇಷವಾಗಿ ಅಲಂಕಾರವನ್ನು ಮಾಡಲಾಯಿತು. ನೋಡುಗರಿಗೆ ಇದು ಆಕರ್ಷಣೀಯವಾಗಿ ಕಂಡಿತು. ವಿಶ್ವವಿಖ್ಯಾತ ಚಾಮುಂಡಿ ಬೆಟ್ಟದ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದರ್ಶನಕ್ಕೆ ಇಂದು ನಾನಾ ಭಾಗಗಳಿಂದ ಹೊರ ರಾಜ್ಯಗಳಿಂದ ತಂಡೋಪತಂಡವಾಗಿ ಭಕ್ತರು ಆಗಮಿಸಿದ್ದು ಕಂಡುಬಂತು. ಸರಿಸುಮಾರು ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿ ಸರತಿ ಸಾಲಿನಲ್ಲಿ ನಿಂತು ದೇವಿಯ ದರ್ಶನ ಪಡೆದು ಪುನೀತರಾದರು. ಅಮ್ಮನವರ ಮೂಲ ವಿಗ್ರಹಕ್ಕೆ ಇಂದು ಬೆಳಗಿನ ಜಾವ 3:30 ಮಹಾರುದ್ರಾಭಿಷೇಕ ಪಂಚಾಮೃತಾಭಿಷೇಕಗಳನ್ನು ನೆರವೇರಿಸಿ ಮಹಾಮಂಗಳಾರತಿ ನಂತರ 5:30 ಸರಿಯಾಗಿ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು. ಭಕ್ತರ ಅನುಕೂಲಕ್ಕಾಗಿ ಸಾರಿಗೆ ಇಲಾಖೆಯಿಂದ ಮುಂಜಾನೆ 5 ಗಂಟೆಯಿಂದಲೇ ಉಚಿತ ಬಸ್ಗಳ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಲಕ್ಷಾಂತರ ಭಕ್ತರು ದೇವಿಯ ದರ್ಶನಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯಿಂದ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು. ಇಂದು ಕಡೆಯ ಆಷಾಢ ಶುಕ್ರವಾರದ ಕಾರಣ ಹೆಚ್ಚಿನ ಜನಸಂದಣಿ ಇದ್ದದ್ದು ಕಂಡುಬಂತು. ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಕೆ ಶರಣೆಯ ತ್ರಿಂಬಿಕೆ ಗೌರಿ ನಾರಾಯಣಿನ ಮೋಸದೆ. ಆಷಾಢ ಮಾಸದ ಕೊನೆಯ ಶುಕ್ರವಾರ ಹಾಗೂ 4ನೇ ಶುಕ್ರವಾರ ಇಂದು ಬೆಳಗ್ಗೆ 3:30 ಮಹಾನ್ಯ ಸುದ್ರಾಭಿಷೇಕ ಪಂಚಾಮೃತಾಭಿಷೇಕ ವಿಶೇಷ ಹೂಗಳಿಂದ ಅಲಂಕಾರ ಆಗಿರ್ತಕ್ಕಂಥದ್ದು, ಮೂಲ ದೇವರಿಗೆ ಮಹಾಲಕ್ಷ್ಮಿ ಅಲಂಕಾರ ಆಗಿರ್ತಕ್ಕಂಥದ್ದು ಇದು ವಿಶೇಷವಾಗಿರ್ತಕ್ಕಂಥದ್ದು. ಬೆಳಗ್ಗೆ 5:30 ರಾತ್ರಿ 9:30 ದರ್ಶನ ವ್ಯವಸ್ಥೆ ಹಿಂಗೆ ಮುಂದುವರ್ಕೊಂಡು ಹೋಗುತ್ತೆ. ಹಾಗೂ 9:30 ಮಹಾಮಂಗಳಾರತಿ ಆಗಿದೆ, ಅದಾದ ನಂತರ ದರ್ಶನ ವ್ಯವಸ್ಥೆ ಮುಂದುವರ್ಕೊಂಡು ಹೋಗುತ್ತೆ. ಹಾಗೆ ಸಾಯಂಕಾಲ 6:00 to 7:00 ಅಭಿಷೇಕ ಇರುತ್ತೆ. 7:30 ಆದ ನಂತರ ಅಭಿಷೇಕ ದರ್ಶನ ಮುಂದುವರ್ಕೊಂಡು ಹೋಗ್ತಾರೆ. ಹೂವಿನಾದ ವಿವಿಧ ಬಗೆಯ ಹೂವಿನ ಅಲಂಕಾರ ಆಗಿರ್ತಕ್ಕಂಥದ್ದು ವಿಶೇಷವಾಗಿರ್ತಕ್ಕಂಥದ್ದು. ಸರಿ, ರಾತ್ರಿ 10:00 ತನಕ ದೇವಸ್ಥಾನ ತೆಗೆದಿರುತ್ತೆ. ಇವತ್ತು 10:00 ತನಕ ಅಂದ್ರೆ ಫ್ರೀ ಬಸ್ ಆಗಿರೋದ್ರಿಂದ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿ ಬರ್ತಾ ಇರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಇಲ್ಲ, 3 ಶುಕ್ರವಾರದಿಂದ ಕಂಡು ಬರ್ತಾ ಇದೆ. ನಮಗೆ ಅಷ್ಟು ಇಷ್ಟೆಲ್ಲ ಇರಲಿಲ್ಲ. ಕೆಲವರು 1ನೇ ಶುಕ್ರವಾರ ಅಥವಾ 2ನೇ ಶುಕ್ರವಾರ 3ನೇ ಶುಕ್ರವಾರ ಹಿಂಗೆ 4ನೇ ಶುಕ್ರವಾರ ಬಂದವರು ಈಗ ಸಾಮಾನ್ಯವಾಗಿ ಏನು ಮಾಡ್ಕೊಂಡಿದ್ದಾರೆ ಅಂದರೆ ಭಾನುವಾರ ಮಂಗಳವಾರ ಶುಕ್ರವಾರ ಇದ್ದೇ ಧರಿಸಿದ್ದೇ ಇರುತ್ತೆ. ಈಗ ಮುಖ್ಯಮಂತ್ರಿಗಳು ಹೇಳಿದ್ರೆ ಚಾಮುಂಡಿ ಬೆಟ್ಟದ ಪ್ರಾಧಿಕಾರ ಮಾಡಬೇಕು ಅಂತ ಹೇಳಿದ್ರೆ ಅವಾಗ ಏನೋ ಅಭಿವೃದ್ಧಿ ಅಂತ ಇದು ಆಗುತ್ತೆ. ಸೊ ಅಭಿವೃದ್ಧಿ ಅನ್ನೋ ವಿಷಯದ ಬಗ್ಗೆ ನಿಮ್ಗೆ ಏನು ಸಜೆಷನ್? ನಮ್ಗಿನ್ನೂ ಅದರ ಮಾಹಿತಿನೇ ಬಂದಿಲ್ವಲ್ಲ, ಪ್ರಾಧಿಕಾರದ ಮಾಹಿತಿ ನಮ್ಮಿನ್ನೂ ದೇವಸ್ಥಾನಕ್ಕೆ ಏನು ಬಂದಿಲ್ಲ. ಆ ಮಾಹಿತಿ ಬಂದಾಗ ಅಲ್ಲ, ಅದು ಬಂದರೆ ಏನಿದೆ ಅವ್ರು ಏನು ಕೇಳ್ತಾರೆ ಅದಕ್ಕೆ ಉತ್ತರ ಕೊಡಕ್ಕೆ ನಾವು ರೆಡಿ ಇದ್ದೀವಿ. ಏನು ಪ್ರಪೋಸಲ್ ಕಳಿಸ್ತಾರೆ ಅದು. ಈಗ ಮಹಾರೇಶ್ವರ ಬೆಟ್ಟ ಪ್ರಾಧಿಕಾರ ಅಂದರೆ ಅಲ್ಲಿದೇ ಬೇರೆ ಥರ ಪ್ರಾಧಿಕಾರ ಆಗ್ತದೆ, ಇಲ್ಲಿ ಮಾಡದೆ ಬೇರೆ ಥರ ಆಗುತ್ತೆ. ಅವ್ರು ಏನು ಕೇಳ್ತಾರೆ ಅದಕ್ಕೆ ತಕ್ಕಂತೆ ಮಾತಾಡಕ್ಕೆ ರೆಡಿ ಇದ್ದೀವಿ ನಾವು. ಹಿಂದೆಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಸಣ್ಣದಾಗಿ ವ್ಯವಸ್ಥೆ ಮಾಡಿದ್ದಾರೆ. ತಾತ್ಕಾಲಿಕವಾಗಿ ಟಾಯ್ಲೆಟ್ಗಳೆಲ್ಲ ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಗೊತ್ತಿದೆ. ನೀವು ಹಿಂದೆ ಹೋದ್ರೆ ನಿಮ್ಗೆ ಕಾಣುತ್ತೆ ಅಲ್ಲಿ 3 ಮಾಡಿದಾರೆ ಅಲ್ಲಿ. ಅದಾದ್ರೆ ಶಾಶ್ವತವಾಗಿ ಆಗತ್ತೆ, ಕೆಲಸ ನಡೀತಾ ಆಮೇಲೆ ಮುಂದೆ ಅಂತ ಅಷ್ಟೇ. ಖಂಡಿತ ಏನ್ ಬೇಕೋ ಅದು ವ್ಯವಸ್ಥೆ ಆಗುತ್ತೆ. ಈಗ ಮಹೇಶನ್ ಬಟ್ಟೆ ಯಾವ ರೀತಿ ಆಗಿದೆ ಆ ರೀತಿ ಮಾಡ್ತಾರೆ.
ನಾಡು ನುಡಿ ಸಂಸ್ಕೃತಿಯ ಮಾತೆ ನೀನು, ನಂಬಿದವರ ರಕ್ಷಿಸುವೆ ಎಂದು ನೀನು, ಜಗದೇ ಕವೀರಿಣಿ ನೀ, ಮಹಿಷಾಸುರ ಮರ್ದಿನಿ, ಜಗದೇ ಕವೀರಿಣಿ ನೀ. ಮತ್ತೆ ಮುಂದಿನ ಶ್ರೀಗರಿ ವಾರ್ತೆಗಳಲ್ಲಿ ಭೇಟಿಯಾಗೋಣ. ನಮಸ್ಕಾರ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಮನದಾಳದ ಗರಿ. ಶ್ರೀಗರಿ ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ನಿಮ್ಮ ಮನದಾಳದ ಗರಿ.